ಪ್ರವಾಹ ಪೀಡಿತ ಜನರ ಕಣ್ಣೀರನ್ನ ತನ್ನ ಲಾಭಕ್ಕಾಗಿ ಬಳಸಿಕೊಳ್ಳುವಂತ ಪ್ರಯತ್ನಗಳು ಆಗ್ತಾ ಇದೆಯಾ? ಪ್ರವಾಹ ಪೀಡಿತ ಪ್ರದೇಶದಲ್ಲಿ ನೆರೆ ಸಂತ್ರಸ್ತರ ಹೆಸರಲ್ಲಿ ದೊಡ್ಡ ಮಟ್ಟದಲ್ಲಿ ಗೋಲ್ಮಾಲ್ ನಡೀತಾ ಇದೆಯಾ ಅನ್ನುವಂತ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣವಾಗಿದೆ ಈ ಸುದ್ದಿ. ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಅವರ ಕ್ಷೇತ್ರದಲ್ಲಿ ದಿನಕ್ಕೊಂದು ಅಕ್ರಮಗಳು ಬಹಿರಂಗವಾಗ್ತಾ ಇದೆ. ಸಂತ್ರಸ್ತರು ಕಣ್ಣೀರು ಸುರಿತಾ ಇದ್ರೆ ಅವರ ಹೆಸರು ಹೇಳಿ ಹಲವು ಮಂದಿ ಪ್ರಭಾವಿಗಳು ದುಡ್ಡು ಮಾಡಿಕೊಳ್ತಾ ಇದ್ದಾರಾ ಅನ್ನುವಂತ ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಆಗ್ತಾ ಇದೆ. ಪ್ರಭಾವಿಗಳ ಬೆಂಬಲಿಗರಿಗೆ ಮಾತ್ರ ಎ ಗ್ರೇಡ್ ಪರಿಹಾರ ಸಿಗ್ತಾ ಇದೆ. ಸಂಪೂರ್ಣ ಬಿದ್ದು ಹೋದಂತ ಮನೆಗಳ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ಬಿ ಮತ್ತು ಸಿ ಗ್ರೇಡ್ನ ಪರಿಹಾರ ಒದಗಿಸಲಾಗ್ತಾ ಇದೆ. ಡಾಟಾ ಎಂಟ್ರಿಯ ಸಂದರ್ಭದಲ್ಲಿ ಈ ರೀತಿ ಗೋಲ್ಮಾಲ್ಗಳಾಗ್ತಾ ಇದೆ. ಕೈ ಬಿಸಿ ಮಾಡದವರು ಪ್ರಭಾವಿಗಳು, ಇವರು ಮಾತ್ರ ಪರಿಹಾರದ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಗೊತ್ತಿದ್ರು ಸುಮ್ಮನಿದ್ದಾರಂತೆ ಅಧಿಕಾರಿಗಳು. ಈ ಬಗ್ಗೆ ಮುಧೋಳ ಕ್ಷೇತ್ರದಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ನದಿ ಪಕ್ಕದಲ್ಲಿರುವಂತ ಬಿದ್ದಿರುವಂತ ಮನೆಗಳು ಅವಕ್ಕೆ ಇನ್ನಾದ್ರೂ ಪರಿಹಾರ ಸಿಕ್ಕಿಲ್ಲ ಅಂದ್ರೆ ಲಿಸ್ಟ್ ನಲ್ಲಿ ಹೆಸರು ಇಲ್ಲ. ಆದ್ರೆ ಎಷ್ಟೋ ಕಾಲದಿಂದ ಬಿದ್ದ ಮನೆಗಳಿಗೆ ಈಗ ಪರಿಹಾರದ ಲಿಸ್ಟ್ ನಲ್ಲಿ ಮೊದಲೇ ಇದರಲ್ಲಿ ಕೂತಿದ್ದಾರೆ ಈ ಕ್ಯಾಟಗರಿಯಲ್ಲಿ. ಅದಕ್ಕಾಗಿ ಸಂಪೂರ್ಣವಾಗಿ ಏನ್ ನಡೆದಿದೆಯೋ ಅಂತ ನಮಗೂ ತಿಳಿತಾ ಇಲ್ಲ. ಪಂಚಾಯತಿಯಲ್ಲಿ ಸ್ಟಾಫ್ ಇಲ್ಲ. ಯಾರು ಕೇಳ್ಬೇಕಂದ್ರೆ ತಹಸೀಲ್ದಾರ್ ಕೇಳಿದ್ರು ಅವರು ಜವಾಬ್ದಾರಿಯುತವಾದ ಉತ್ತರ ನೀಡುತ್ತಿಲ್ಲ, ಆರಿಕೆ ಉತ್ತರ ನೀಡ್ತಾ ಇದ್ದಾರೆ. ಅದಕ್ಕಾಗಿ ಸರ್ವೆ ಮಾಡಿದವರು ಏನ್ ಅವ್ರ ಇದೈತೋ ಇವ್ರದ್ದು ಐತೋ ನಮ್ಗೇನು ತಿಳಿತಾ ಇಲ್ಲ. ಈಗ ನದಿ ಪಕ್ಕದಲ್ಲಿ ಇವತ್ತಿನ ಚಂದ್ರಶೇಖರ್ ತಿಮ್ಮಾಪುರ ಮಳದಿ ಇವ್ರ ಮನೆ ಇದ್ದು ಸಂತ್ರಸ್ತರ ಯಾದಿಯಲ್ಲಿ ಗೋರ್ಮಾಲ್ ಅದರಲ್ಲಿ ಸ್ಥಳೀಯ ಗ್ರಾಮ ಪಂಚಾಯತಿ ಕೆಲವು ಸಿಬ್ಬಂದಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಸದರಿ ಗ್ರಾಮ ಪಂಚಾಯತಿ ಲಾಗಿನ್ ಒಂದು ತನ್ನ ಸ್ವಂತ ಅಂಗಡಿಯಲ್ಲಿ ಬಹಿಷ್ಕೊಳ್ತಾ ಇದ್ದಾರೆ. ಇದು ಎಲ್ಲ ಉತ್ತೂರು ಗ್ರಾಮದ ಸಮಸ್ತ ನಾಗರಿಕರಿಗೂ ತಿಳಿದ ವಿಷಯ. ಹೀಗಾಗಿ ಅವರು ಬಲಿಷ್ಠ ಇದ್ದ ಕಾರಣ ಅವ್ರ ಬಗ್ಗೆ ಯಾರು ಮಾತಾಡ್ತಾ ಇರಲಿಲ್ಲ. ಈಗ ಎಷ್ಟೋ ವರ್ಷಗಳ ಹಿಂದೆ ಬಿದ್ದ ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಅಶೋಕ್ ಶೆಟ್ಟರ್. ಫೋನ್ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಶೆಟ್ಟರ್. ಈಗ ಒಬ್ರು ಹೇಳಿದ್ರೆ ಅದು ಹತಾಶೆಯಿಂದ ಹೇಳೋದು ಅಂತ ಹೇಳಬಹುದು, ಇಬ್ರು ಹೇಳಿದ್ರೆ ಬೇರೆ ಏನೋ ಕಾರಣಕ್ಕೆ ಆರೋಪ ಮಾಡ್ತಾರೆ ಅಂತ ಹೇಳಬಹುದು. ಆದ್ರೆ ವ್ಯಾಪಕವಾಗಿ ಈ ಆರೋಪಗಳು ಕೇಳಿ ಬರ್ತಾ ಇದೆ, ಯಾಕೆ? ರಕ್ಷತ್, ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿಂದೆಂದು ಕಾಣದ ರೀತಿಯೊಳಗೆ ಜಲಪ್ರಳಯಕ್ಕೆ ಸಿಕ್ಕು ಜನರು ತತ್ತರಿಸಿ ಹೋಗಿದ್ದಾರೆ. ಇದರಿಂದಾಗಿ ಸುಮಾರು 195 ಗ್ರಾಮಗಳು ಸಂಪೂರ್ಣವಾಗಿ ಜಲರಹಿತವಾಗಿದ್ದು ಅಲ್ಲಿ ಸಾವಿರಾರು ಮನೆಗಳು ಬಿದ್ದಿರ್ತಕ್ಕಂಥದ್ದು, ಲಕ್ಷಾಂತರ ಜನ ಬೀದಿಗೆ ಬಂದಿದ್ದಾರೆ. ಇದರಿಂದಾಗಿ ಹಾನಿಗೊಳಗಾಗಿರ್ತಕ್ಕಂಥ ಜನರಿಗೆ ಬಿದ್ದ ಮನೆಗಳಿಗೆ ಪರಿಹಾರ ಕೊಡಬೇಕು ಅನ್ನೋ ನಿಟ್ಟಿನೊಳಗೆ ಸರ್ಕಾರ ಈಗಾಗಲೇ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಆದರೆ ಫಲಾನುಭವಿಗಳು ಆಯ್ಕೆ ಮಾಡುವಲ್ಲಿ ಅಧಿಕಾರಿಗಳು ಸಂಪೂರ್ಣವಾಗಿ ಎಡುತ್ತಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ಸ್ಥಳೀಯವಾಗಿ ರಾಜಕೀಯ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವ್ರು, ಅರ್ಹ ಫಲಾನುಭವಿಗಳು ಅನರ್ಹ ಫಲಾನುಭವಿಗಳ ವ್ಯತ್ಯಾಸ ಗೊತ್ತಿಲ್ಲ. ಅನರ್ಹರ ಪಾಲಿಗೆ ಜಾಸ್ತಿ ಸರ್ಕಾರದ ದುಡ್ಡು ಉಳ್ತಾ ಇದೆ. ಯಾಕಂದ್ರೆ ಈಗಾಗಲೇ ಸರ್ಕಾರ ತಾತ್ಕಾಲಿಕವಾಗಿ 10,000 ಕೊಟ್ಟಿರ್ತಕ್ಕಂಥದ್ದು ನೋಡಿದಾಗ ಅನೇಕ ಅನರ್ಹರು ತಮ್ಮ ಪ್ರಭಾವವನ್ನು ಬೀರಿ ಆ ಹಣವನ್ನು ಪಡೆದುಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಆದರೆ ಶಕ್ತಿ ಇಲ್ಲದಂತಹ ಜನ ಸಂತ್ರಸ್ತರು ಏನಾಗಿದ್ದಾರೆ ಅಂತಂದ್ರೆ ಅಧಿಕಾರಿಗಳು ಬೈ ಗೋಲಾಗದೇ ಇತ್ತ ಪರಿಹಾರವೂ ಇಲ್ಲದೆ ಬೀದಿಯಲ್ಲಿ ನಿಂತಿದ್ದಾರೆ ಅಂತ ಹೇಳ್ಬೋದು. ಇದೀಗ ಸಂಪೂರ್ಣವಾಗಿ ಎ ಗ್ರೇಡ್ ಮನೆ ಬಿದ್ದಂತ ಪ್ರಮಾಣದೊಳಗೆ ಎ ಗ್ರೇಡ್ ಬಿ ಗ್ರೇಡ್ ಮತ್ತು ಸಿ ಗ್ರೇಡ್ ಮಾಡಿದ್ದಾರೆ. ಎ ಗ್ರೇಡ್ ಅಲ್ಲಿ ಇರ್ತಕ್ಕಂಥ ಮನೆಗಳನ್ನ 5,00,000 ಕೊಡಬೇಕು ಅನ್ನೋ ಸರ್ಕಾರ ಆದೇಶ. ಈಗ ನಾವು ಮುಧೋಳ ತಾಲೂಕಿನ ಒಂದು ಈ ಉತ್ತರ ಗ್ರಾಮವನ್ನು ತೆಗೆದುಕೊಂಡಾಗ ಇದು MLC ತಿಮ್ಮಾಪುರ ಅವರ ತವರೂರು ಅಂತ ಹೇಳ್ಬೋದು, DCM ಕಾರಜೋಳ ಅವರು ಪ್ರತಿನಿಧಿಸುವಂತ ಕ್ಷೇತ್ರ ಅಂತ ಹೇಳ್ಬೋದು. ಇಲ್ಲಿ ಏನಾಗಿದೆ ಅಂದ್ರೆ ಸುಮಾರು 25-30 ವರ್ಷಗಳಿಂದ ಬಿದ್ದಂತ ಮನೆಗಳು ಆ ಜನ ಬೇರೆ ಕಡೆ ಹೋಗಿ ಸ್ಥಳಾಂತರಗೊಂಡಿದ್ದಾರೆ. ಆದ್ರೆ ಇದನ್ನೇ ಪರಿಸ್ಥಿತಿ ಉಪಯೋಗಿಸಿಕೊಂಡು ಈಗ ಮನೆ ಬಿದ್ದಂತ ಎ ಗ್ರೇಡ್ ಅನ್ನು ಸೇರಿಸಿದ್ದಾರೆ. ಆದ್ರೆ ಪ್ರವಾಹಕ್ಕೆ ಸಿಕ್ಕು ಮನೆ ಬಿದ್ದಂತ ಮನೆಗಳನ್ನ ಬಿ ಮತ್ತು ಸಿ ಗ್ರೇಡ್ ಸೇರಿಸಿರ್ತಕ್ಕಂಥ ಇದರಿಂದಾಗಿ ಅಲ್ಲಿಂದ ಸಂತ್ರಸ್ತ ಸಾಕಷ್ಟು ದೂರನ್ನು ಕೊಟ್ಟರು ಸಹಿತ ಅಧಿಕಾರಿಗಳು ಸ್ಪಂದಿಸಿಲ್ಲ ಅನ್ನೋ ಆರೋಪ ಕೇಳಿ ಬರ್ತವೆ. ರಕ್ಷತ್, ಧನ್ಯವಾದ. ಅಶೋಕ್ ಶೆಟ್ಟರ್, ಬಾಗಲಕೋಟೆಯಲ್ಲಿ ನೆರೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳಾಗಿತ್ತು, ಈಗ ನೆರೆ ಪರಿಹಾರವನ್ನು ವಿತರಿಸುವಂತ ಸಂದರ್ಭ, ಇಲ್ಲೂ ಕೂಡ ಸಾಕಷ್ಟು ಗೋಲ್ಮಾಲ್ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಆರೋಪವನ್ನು ಮಾಡ್ತಾ ಇರೋದು. ಎ ಬಿ ಮತ್ತು ಸಿ ಕೆಟಗರಿ ಅಂತ ಮಾಡಲಾಗಿದೆ. ಯಾರ್ದು ಮನೆ ಸಂಪೂರ್ಣವಾಗಿ ನಿರ್ಣಾಮ ಆಗಿ ಹೋಗಿದೆಯೋ ಅವರಿಗೆ ಎ ಕೆಟಗರಿಯಲ್ಲಿ ಪರಿಹಾರವನ್ನು ಕೊಡಬೇಕು. ಆದರೆ ಅದಾಗ್ತಾ ಇಲ್ಲ. ಬದಲಾಗಿ ಯಾರು ಪ್ರಭಾವಿಗಳಿದ್ದಾರೆ, ಯಾರು ಕೈ ಬಿಸಿ ಮಾಡುವಂತ ತಾಕತ್ತು ಹೊಂದಿದ್ದಾರೆ ಅವರಿಗೆ ಮಾತ್ರ ಎ ಕೆಟಗರಿಯಲ್ಲಿ ಪರಿಹಾರ ಸಿಗ್ತಾ ಇದೆ. ಯಾರು ಸಂಕಷ್ಟದ ಸಂದರ್ಭವನ್ನು ಎದುರಿಸ್ತಾ ಇದ್ದಾರೋ ಅವರಿಗೆ ಎ ಕೆಟಗರಿಯ ಪರಿಹಾರ ಲಭ್ಯ ಆಗ್ತಾ ಇಲ್ಲ. 5,00,000 ಪರಿಹಾರ ಸಿಗತ್ತೆ ಅಂತ ನಿರೀಕ್ಷೆಯಲ್ಲಿದ್ದವರಿಗೆ ಅದು ಸಿಗ್ತಾ ಇಲ್ಲ ಅನ್ನುವಂಥ ಆರೋಪಗಳು ವ್ಯಾಪಕವಾಗಿ ಕೇಳಿಬರ್ತಾ ಇದೆ.